ಹೇಗೆ ಸೀತಾದೇವಿ ಆಭರಣಗಳು ಎರಡೆರಡು ರೂಪವನ್ನು ಧರಿಸಿದ್ವೋ ಅಂಥ ವಿಚಿತ್ರ ಆಭರಣಗಳವು. ಅದರಂತೆ ಶ್ರೀಕೃಷ್ಣ ಪರಮಾತ್ಮನ ಚಕ್ರವೂ ಕೂಡ ಒಂದೇ ಚಕ್ರ ಇರ್ತದೆ ಅಂತ ಯಾರು ಭಾವಿಸಬಾರ್ದು. ಆ ಚಕ್ರಕ್ಕೆ ಅನೇಕ ರೂಪಗಳಿದೆ ಅಂತ. ಆದ್ರಿಂದ ಬದರಿ ನಾರಾಯಣ ದೇವರ ಹತ್ರವೂ ಕೂಡ ಆ ಚಕ್ರ ಇತ್ತು. ಅಗ್ನಿದೇವರು ಆ ಚಕ್ರವನ್ನು ತಂದುಕೊಟ್ಟಿದ್ದ. ಅದು ಗೋಮಂತ ಪರ್ವತದಲ್ಲಿರುವಾಗ ಅಂತರಿಕ್ಷದಿಂದ ಇಳಿದು ಬಂದ ಚಕ್ರ ಯಾವ ರೀತಿದ್ದೋ ಅದೇ ರೀತಿದ್ದು ಅದೇ ಚಕ್ರವೇ ಇನ್ನೊಂದು ರೂಪದಿಂದ ಅಲ್ಲಿತ್ತು. ಅದನ್ನು ಸಮರ್ಪಿಸಿದ್ದು ಬ್ರಹ್ಮದೇವರ ಬಳಿ ಹೋಗಿ ಅಗ್ನಿ ಅಲ್ಲಿದ್ದ ಗಾಂಡೀವ ಧನುಸ್ಸನ್ನು ತಂದುಕೊಟ್ಟಿದ್ದಾನೆ ಅರ್ಜುನನಿಗೆ. ಗಾಂಡೀವ ಧನುಸ್ಸು ಕೂಡ ಅದಕ್ಕೂ ಅನೇಕ ಅಂಶಗಳಿದೆ ಅಂತ. ಗಾಂಡೀವ ಧನುಸ್ಸು ಒಂದೇ ನಿಜ, ಆದ್ರೆ ಅಂಶಗಳು ಬೇಕಾದಷ್ಟಿದೆ ಅಂತ. ಒಂದು ಅಂಶ ಗಾಂಡೀವ ಧನುಸ್ಸನ್ನ ಬ್ರಹ್ಮದೇವರು ರುದ್ರದೇವರಿಗೆ ಕೊಟ್ಟಿದ್ರಂತ, ಇನ್ನೊಂದು ಅಂಶವನ್ನ ಇಂದ್ರನಿಗೆ ಕೊಟ್ಟಿದ್ರು, ಅದೇ ಗಾಂಡೀವ ಧನುಸ್ಸನ್ನ ಮೂರನೇ ಅಂಶವನ್ನ ಚಂದ್ರನಿಗೆ, ನಾಲ್ಕನೇ ಅಂಶವನ್ನ ವರುಣನಿಗೆ ಕೊಟ್ಟಿದ್ರಂತ. ಹೀಗೆ ಗಾಂಡೀವ ಧನುಸ್ಸಿನ ವೈಶಿಷ್ಟ್ಯ ಅದು. ಎಲ್ಲರ ಹತ್ರ ಇತ್ತು, ರುದ್ರದೇವರ ಹತ್ರ ಒಂದು ಗಾಂಡೀವ, ಇಂದ್ರ ಚಂದ್ರ ವರುಣ ಅದೆಲ್ಲ ಗಾಂಡೀವದ ಅಂಶಗಳು. ಅದನ್ನು ಹಿಡ್ಕೊಂಡು ಅವರು ದಿಗ್ವಿಜಯ ಮಾಡಿ ಬಹಳ ಕೀರ್ತಿ ಸಂಪಾದನೆ ಮಾಡಿದ್ರಂತೆ. ಸಾಕಷ್ಟು ಕೀರ್ತಿ ಪರಾಕ್ರಮ ಎಲ್ಲ ಮೆರೆದಿದ್ರವು. ಅಂಥದ್ದೇ ಒಂದು ಅಂಶವನ್ನ ಬ್ರಹ್ಮದೇವರು ಅರ್ಜುನನಿಗೂ ಕೂಡ ಕೊಟ್ಟಿದ್ದಾರೆ ಅಗ್ನಿ ಮೂಲಕ. ಅಗ್ನಿ ಆ ಗಾಂಡೀವ ಧನಸ್ಸನ್ನು ತಂದು ಅರ್ಜುನನಿಗೆ ಕೊಟ್ಟು, ಅನನ್ಯ ಧಾರ್ಯಂ ವಿಜಯಾವಹಂಚ ಭಾರೇಣ ಲಕ್ಷ್ಯ ಸಮಂ ಶುಭಾವಹಂ. ಆ ಗಾಂಡೀವ ಧನುಸ್ಸಿದ್ರೆ ಪರಮ ಮಂಗಳ ಶುಭಕರ ಅಂತೆ ಗಾಂಡೀವ ಧನುಸ್ಸು. ಅದು ಯಾರ ಕೈಯಲ್ಲಿರ್ತದೋ ಅವರಿಗೆ ಅದು ಜಯ ನಿಶ್ಚಿತ. ಅಂಥದ್ದು ಗಾಂಡೀವ ಧನುಸ್ಸು. ಅದರ ತೂಕ 1,00,000 ಭಾರ ಅಂತೆ. ಅಂದ್ರೆ ಒಂದು ಭಾರ ಅಂತಂದ್ರೆ ಭಾರಸ್ಯ 20 ಸ್ಥೂಲ, 20 ತೊಲಕ್ಕೆ ಒಂದು ಭಾರ ಅಂತಾರೆ. 20 ತೊಲ ಒಂದು ಭಾರ, ಇದು 1,00,000 ಭಾರ ಅಂತ. ಅಂದ್ರೆ 20 ತೊಲವನ್ನ 1,00,000 ಅಂತ ಒಂದು ಭಾರ ಅಂತ ಇಟ್ಟುಕೊಂಡ್ರೆ 20,00,000 ಆಯ್ತು. 1,00,000 ಭಾರ ಅಂತಂದ್ರೆ 20,00,000 ತೊಲ. 20,00,000 ತೊಲದಷ್ಟು ತೂಕ ಇರತಕ್ಕಂಥದ್ದು ಗಾಂಡೀವ ಧನುಸ್ಸು. ಅಂಥ ಪ್ರಬಲವಾದ ಧನುಸ್ಸದು, ಯಾರ್ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಧಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮೈವ ಸಾಕ್ಷಾತ್ ಪ್ರಭುರಸ್ಯ ಧಾರಣೆ. ಆ ಗಾಂಡೀವ ಧನುಸ್ಸು ಮುಖ್ಯವಾದ ಗಾಂಡೀವ ಧನುಸ್ಸನ್ನು ಸಮರ್ಥನೆ, ಇದನ್ನ ಧಾರಣೆ ಮಾಡಲಿಕ್ಕೆ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಸಮರ್ಥರು. ಅಂತಹದ್ದು ಶಿವ ಇವರೆಲ್ಲ ಧಾರಣೆ ಮಾಡಿದ್ದಾರೆ ಗಾಂಡೀವ ಧನುಸ್ಸು ಅಂದ್ರೆ ಒಂದೊಂದು ಅಂಶ ಮಾತ್ರ. ಅರ್ಜುನನಿಗೂ ಕೂಡ ಕೊಟ್ಟದ್ದು ಒಂದು ಅಂಶ. ಅದು ವಿಶೇಷವಾಗಿ ಪರಮಾತ್ಮನ ಅನುಗ್ರಹದಿಂದ, ಬ್ರಹ್ಮದೇವರ ಪ್ರಸಾದದಿಂದ ಆ ಗಾಂಡೀವ ಧನುಸ್ಸು ಅರ್ಜುನನಿಗೆ ಎತ್ತಲಿಕ್ಕೂ ಆಗ್ತಾ ಇತ್ತಂತೆ. ಗಾಂಡೀವಮಪ್ಯಾಸ ಕೃಷ್ಣ ಪ್ರಸಾದಾತ್ ಚಕ್ರಂ ಧರ್ತು ಅಶಕ್ಯಂ ಧರ್ತು ಪಾಂಡವಶ್ಯಾಪ್ಯಧಾರ್ಯಂ. ಬ್ರಹ್ಮದೇವರ ವರ, ಕೃಷ್ಣನ ಅನುಗ್ರಹದಿಂದ ಆ ಗಾಂಡೀವ ಧನುಸ್ಸನ್ನ ಧರಿಸಿ ಯುದ್ಧ ಮಾಡುವಷ್ಟು ಶಕ್ತಿ ಅರ್ಜುನನಿಗೆ ಬಂದಿತ್ತು. ಅದೇ ರೀತಿ ಅಗ್ನಿದೇವರು ವರುಣನಿಂದ ಒಂದು ರಥವನ್ನ, ಬಿಲ್ಲು ಬಾಣಗಳನ್ನ, ಧ್ವಜ ಇದನ್ನೆಲ್ಲ ತಂದುಕೊಟ್ಟನಂತೆ. ಆ ಖಾಂಡವವನ ದಹನ ಮಾಡುವ ಸಂದರ್ಭದಲ್ಲಿ ಅಗ್ನಿದೇವರು ತಂದುಕೊಟ್ಟದ್ದು ಅರ್ಜುನನಿಗೆ. ಆ ರಥ ಎಂಥದ್ದು ಅಂದ್ರೆ ಬಿಳಿ ಕುದುರೆಯಿಂದ ಕೂಡಿದಂಥ ರಥ. ಆದ್ರಿಂದ ಅರ್ಜುನನಿಗೆ ಹೆಸರಿದೆ ಶ್ವೇತವಾಹನ ಅಂತ. ಅರ್ಜುನ ಫಲ್ಗುನೋ ಜಿಷ್ಣು ಕಿರೀಟಿ ಶ್ವೇತವಾಹನ ಬೀಭತ್ಸುರ್ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಇವೆಲ್ಲ ಅರ್ಜುನನ ಹೆಸರುಗಳು. ಅದರಲ್ಲಿ ಶ್ವೇತವಾಹನ ಅಂತಿದೆ ಯಾಕೆಂದ್ರೆ ಬಿಳಿ ಕುದುರೆಯ ರಥವನ್ನ ಅಗ್ನಿದೇವರು ತಂದುಕೊಟ್ರು. ವರುಣದೇವರ ಹತ್ರ ಇತ್ತಂತೆ, ವರುಣದೇವರಿಂದ ತಂದುಕೊಟ್ಟದ್ದು. ಆ ರಥವೂ ಕೂಡ ಜಯಪ್ರದವಾದ ರಥ ಅದು. ತೂಣವು ತಥಾ ಚಾಕ್ಷಯ ಸಹಾಯಕವು ಶುಭ, ಅಕ್ಷಯವಾದ ಬತ್ತಳಿಕೆಗಳಿರ್ತಕ್ಕಂಥ ಎರಡು ಬಾಣಗಳಿರ್ತಕ್ಕಂಥ ಎರಡು ಬತ್ತಳಿಕೆಗಳನ್ನು ತಂದುಕೊಟ್ಟನಂತೆ ಅಗ್ನಿ. ಎರಡು ಬತ್ತಳಿಕೆ ಅರ್ಜುನನಿಗೆ. ಅದರಲ್ಲಿ ಬಾಣಗಳು ಎಷ್ಟು ತೆಗೆದರೂ ಕೂಡ ಅಕ್ಷಯ ಪಾತ್ರೆ ಇದ್ದ ಹಾಗೆ ಖರ್ಚೆ ಆಗ್ತದಿಲ್ಲ. ಎಷ್ಟು ತೆಗೆದರೂ ಬಾಣ ಉಂಟು, ಎಷ್ಟು ತೆಗೆದರೂ ಬಾಣಗಳಿದೆ. ಹೇಗೆ ಯುದ್ಧ ಮಾಡಬಹುದು ಯೋಚನೆ ಮಾಡಿ. ಬಾಣ ಖರ್ಚಾಯಿತು ಅಂತಲೇ ಇಲ್ಲ. ಅಕ್ಷಯ ಬಾಣಗಳು ತುಂಬಿದಂಥ ಎರಡು ಬತ್ತಳಿಕೆಗಳನ್ನ, ಒಂದು ಧ್ವಜವನ್ನು ತಂದುಕೊಟ್ಟನಂತೆ ರಥಕ್ಕಿಡ್ಲಿಕ್ಕೆ. ಆ ಧ್ವಜ ಯಾವುದು ಅಂದ್ರೆ ಹನುಮದಂಕ್ಯಂ, ಹನುಮಂತನ ಚಿಹ್ನೆ ಇರತಕ್ಕಂಥ ಧ್ವಜ. ಒಂದೊಂದೂ ಕೂಡ ಜಯಪ್ರದವಾದದ್ದು, ಎಲ್ಲ ವರುಣದೇವರಿಂದ ತಂದುಕೊಟ್ಟನಂತೆ. ಆ ರಥ ಅಂತೂ ಇದೆಯಲ್ಲ, ವರುಣದೇವರ ಹತ್ರ ಇದ್ದ ರಥ ಅಗ್ನಿ ತಂದುಕೊಟ್ಟದ್ದು. ಅದು ಮೂಲತಃ ರಾಮದೇವರು ಆ ರಥದಲ್ಲಿ ಕೂತುಕೊಂಡು ರಾವಣನನ್ನು ವಧೆ ಮಾಡಿದ್ದಂತೆ. ರಾಮದೇವರು ಕೂತಂತಹ ರಥ ಅದು, ಅಗ್ನಿ ತಂದುಕೊಟ್ಟದ್ದು. ವರುಣದೇವರ ಹತ್ರ ಇತ್ತು ಅದು. ಮೂಲತಃ ಇಂದ್ರನೇ ರಾಮರಾವಣರಿಗೆ ಯುದ್ಧ ಆಗುವಾಗ ಇಂದ್ರ ಸಮರ್ಪಣೆ ಮಾಡಿದ್ದಂತೆ. ರಾಮನಿಗೆ ರಥ ಇದ್ದಿಲ್ಲ ಆವಾಗ, ರಥ ಇದ್ದಿಲ್ಲ ಅಂತ ಹಾಗೆ ಅನ್ನಬಾರ್ದು.
ಮೊದಲು ಇದ್ದಿಲ್ಲ ರಥ, ಆದ್ರೆ ಹನುಮಂತ ಯೋಚನೆ ಮಾಡಿದಂತೆ ರಾಮನಿಗೆ ರಥ ಇಲ್ಲ, ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡ್ತಿದ್ದಂತೆ ರಾವಣನ ಜೊತೆ. ರಥೇ ಸ್ಥಿತೇಸ್ಮಿನ್ ರಜ ನೀಚರೇಶೇ ನಮೇ ಪತಿರ್ಭೂಮಿ ತಲೆ ಸ್ಥಿತ ಸ್ಯಾತ್. ರಾವಣ ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡೋದು, ತಾಪಸ ವೇಷದಲ್ಲಿ ರಾಮ ನೆಲದ ಮೇಲೆ ನಿಂತುಕೊಂಡು ಯುದ್ಧ ಮಾಡೋದು, ಇದು ಸರಿ ಬರಲಿಲ್ಲಂತೆ ಹನುಮಂತನಿಗೆ. ಎಂಥ ಆದರ್ಶ ತೋರಿಸಿದ್ದಾನೆ ನೋಡ್ರಿ, ನನ್ನ ಪ್ರಭುವಿಗೆ ಯಾವ ವೈಭವ ಇರಬೇಕು ಆ ವೈಭವ ನಡಿಲೇಬೇಕು, ಇದು ಹನುಮಂತನ ತತ್ವ. ಪರಮಾತ್ಮನ ಯಾವ ಕಾರ್ಯವೂ ಕೂಡ ಬಹಳ ಹೀನಾಯವಾದ ರೀತಿಯಲ್ಲಿ ನಡಿಬಾರದಂತ, ಉತ್ತಮ ರೀತಿಯಲ್ಲಿ ನಡೀಬೇಕಂತ. ಜಗದೀಶನಾಗಿರ್ತಕ್ಕಂಥ ರಾಮ ನೆಲದ ಮೇಲೆ ನಿಂತುಕೊಂಡು ರಥದಲ್ಲಿ ಕೂತಂತಹ ರಾವಣನ ಜೊತೆಗೆ ಯುದ್ಧ ಮಾಡುದು ಅಂದ್ರೆ ಏನರ್ಥ? ಆದ್ರೆ ರಥ ಇದ್ದಿಲ್ಲ, ಹನುಮಂತ ದೇವರು ಬಂದ್ರು, ರಾಮನನ್ನು ಎತ್ತಿ ಹೆಗಲ ಮೇಲೆ ಕೂಡಿಸ್ಕೊಂಡ್ರು. ನಾನೇ ನಿನಗೆ ರಥ ಅಂದ್ರು, ನೀನ್ ನೆಲದ ಮೇಲೆ ಅಂತೂ ನಿಂತ್ಕೋಬೇಡ, ನನ್ನ ಹೆಗಲ ಮೇಲೆ ಕೂತ್ಕೋ ಅಂತ ಯುದ್ಧ ಮಾಡುವಾಗ ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸ್ಕೊಂಡ. ಇದನ್ನ ನೋಡಿ ದೇವೇಂದ್ರನಿಗೆ ಅರ್ಥ ಆಯ್ತು, ಹನುಮಂತ ದೇವರು ಸಂದೇಶ ಕೊಡ್ತಿದ್ದಾರೆ, ರಾಮನಿಗೆ ಸಕಲ ವೈಭವ ನಡೀಬೇಕು ಅಂತ ಅನ್ನೋದು ಅರ್ಥ ಆಯ್ತು ಅಂತಂದು ತಾನು ರಥ ಕಳಿಸಿದ್ನಂತ. ಆಮೇಲೆ ಅವನು ಕಳಿಸಿದ್ನಲ್ಲ ಅಂತ ರಾಮದೇವರು ಆ ರಥದಲ್ಲಿ ಕೂತ್ಕೊಂಡು ಯುದ್ಧ ಮಾಡಿದ್ರಂತ. ಅದೇ ರಥ ಆಮೇಲೆ ವರುಣದೇವರ ಹತ್ರ ಇತ್ತಂತ, ಆ ವರುಣದೇವರಿಂದ ಅಗ್ನಿ ತಂದು ರಾಮ ಕೂತು ಯುದ್ಧ ಮಾಡಿ ಗೆದ್ದಿರತಕ್ಕಂತಹ ರಥವನ್ನು ತಂದು ಕೊಟ್ಟನಂತೆ. ಆದಾಯ ಸರ್ವಂ ವರುಣಾದರ್ಜುನೇದಾತ್. ಇನ್ನು ಹನುಮಂತ ಇದ್ದಾನಲ್ಲ ಧ್ವಜದಲ್ಲಿ, ಅದೊಂದು ವಿಶೇಷ. ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಅಜೇಯತಾ ಸ್ಯಾ ಜಯ ರೂಪೋ ಯಥೋಸೌ. ಹನುಮಂತ ಅಂತಂದ್ರೆ ಅವನು ಜಯರೂಪ, ಆದ್ರಿಂದ ಅಂಥ ಹನುಮಂತ ಜಯರೂಪನಾದ ಹನುಮಂತ ಧ್ವಜದಲ್ಲಿ ಕೂತಿದ್ದಾನೆ ಅಂದ್ರೆ ಅರ್ಜುನನಿಗೆ ಜಯವೇ. ಹನುಮಂತನನ್ನ ಸ್ಮರಣೆ ಮಾಡಿ ಹೊರಟ್ರೆ ಸಾಕು ಜಯ, ಯಾವುದಾದ್ರೂ ಕಾರ್ಯಕ್ಕೆ ಹೋಗುವಾಗ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು, ರಾಮದೇವರು ಸ್ಮರಣೆ ಮಾಡಿದ್ರೆ ಸಾಕು ಜಯ ಬರ್ತದೆ ಅಂಥ ಧ್ವಜ. ಸರ್ವಂಚ ತದ್ದಿವ್ಯಂ ಅಭೇದ್ಯಮೇವ. ಆ ರಥವನ್ನ ಅಂಥ ಅದ್ಭುತವಾದ ರಥ, ಬತ್ತಳಿಕೆ, ಬಾಣ, ಧ್ವಜ ಇದನ್ನೆಲ್ಲ ತಂದು ಅಗ್ನಿ ಸಮರ್ಪಣೆ ಮಾಡಿದ. ಆ ಗಾಂಡೀವ ಧನುಸ್ಸಿನ ಹಗ್ಗ ಎಂಥದ್ದು ಅಂತ ಹೇಳ್ತಾರೆ ಆಚಾರ. ಇದು ನಾವು ತಾತ್ಪರ್ಯನೆ ಓದಬೇಕು ಅನ್ನೋದು ಅದಕ್ಕೋಸ್ಕರ. ಗಾಂಡೀವ ಧನುಸ್ಸಿನ ಹಗ್ಗ ಇದೆಯಲ್ಲ, ವಿದ್ಯುತ್ ಪ್ರಭಾ ಜಾಚ ಗಾಂಡೀವ ಸಂಸ್ಥಾ. ಆ ಗಾಂಡೀವ ಧನುಸ್ಸನ್ನು ಒಂದ್ಸಲ ಅಲ್ಲಾಡಿಸಿದ್ರೆ ಸಾಕು, ಅದರ ಹಗ್ಗದಿಂದ ಮಿಂಚು ಬಂದ ಹಾಗೆ ಬೆಳಕು ಬರ್ತಿತ್ತಂತ, ಇನ್ನೊಬ್ಬರ ಕಣ್ಣು ಕುಕ್ಕಿ ಹೋಗಬೇಕು ಅಂಥ ಮಿಂಚಿನಂತಹ ಬೆಳಕಿರೋ ಹಗ್ಗ. ಅದು ವಿಶಿಷ್ಟವಾದಂಥದ್ದು. ಆ ಹಗ್ಗದ ವೈಶಿಷ್ಟ್ಯ ಏನು ಅಂದ್ರೆ, ಯಾರಾದರೂ ಗಾಂಡೀವ ಧನುಸ್ಸಿನ ಹಗ್ಗವನ್ನು ತುಂಡು ಮಾಡಿದ್ರೆ ಯುದ್ಧದಲ್ಲಿ ಅದೊಂದು ಕ್ರಮ, ಶತ್ರು ಹಿಡಿದು ಶತ್ರುವಿನ ಆಯುಧಗಳನ್ನೇ ತುಂಡು ಮಾಡೋದು. ಅವನು ಬಿಲ್ಲಿಗೆ ಬಿಗಿದು ಕಟ್ಟಿರ್ತಾರಲ್ಲ, ಬಿಲ್ಲನ್ನ ಬಗ್ಗಿಸಿ ಹಗ್ಗ ಕಟ್ಟಿರ್ತಾರಲ್ಲ, ಹಗ್ಗಕ್ಕೆ ಗುರಿ ಇಟ್ಟು ಬಾಣ ಬಿಡ್ತಿದ್ರು, ಹಗ್ಗ ತುಂಡಾಗಿ ಬಿಡಬೇಕು. ಆ ರೀತಿ ಅಶ್ವತ್ಥಾಮಾಚಾರ್ಯರು ಎಷ್ಟೋ ಬಾರಿ ಆ ಗಾಂಡೀವ ಧನುಸ್ಸಿನ ಹಗ್ಗಕ್ಕೆ ಗುರಿ ಇಟ್ಟು ಬಾಣ ಬಿಟ್ಟಿರ್ತಿದ್ರು, ಹಗ್ಗ ತುಂಡಾಗ್ತಿತ್ತು. ಇನ್ ಹೇಗೆ ಯುದ್ಧ ಮಾಡಬೇಕು? ಹಗ್ಗ ತುಂಡಾದ, ತುಂಡಾದ ಹಗ್ಗವನ್ನು ಮತ್ತೆ ಬಿಗಿದು ಕಟ್ಟಿದಾಗ ಅದು ತುಂಡಾಯ್ತು ಅಂದ್ರೆ ಮತ್ತೆ ಗಂಟು ಹಾಕೋದು ಕಷ್ಟ, ಮತ್ತೆ ಗಂಟು ಹಾಕ್ಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಬಿಗಿದು ಕಟ್ಟಿರ್ತಾರೆ, ಟೈಟ್ ಮಾಡಿರ್ತಾರೆ. ಮತ್ತೆ ಪುನಃ ತುಂಡಾಯ್ತು ಅಂದ್ರೆ ಹೋಯ್ತು, ಇನ್ನೊಂದನ್ನು ತರಬೇಕಷ್ಟೇ ಹೊರತು ಬಿಗಿದು ತಂತಿ ಕಟ್ಟಿರ್ತಾರೆ, ಎಲ್ಲಾದ್ರೂ ತುಂಡಾಯ್ತು ಅಂದ್ರೆ ಮತ್ತೆ ಅದಕ್ಕೆ ಗಂಟು ಹಾಕ್ಲಿಕ್ಕೆ ಆಗುದು. ಆದ್ರೆ ಅರ್ಜುನ ಏನ್ ಮಾಡ್ತಿದ್ದ ಅಂದ್ರೆ, ಅಶ್ವತ್ಥಾಮಾಚಾರ್ಯರು ಆ ಹಗ್ಗವನ್ನು ತುಂಡು ಮಾಡಿದ್ರೆ ಒಂದು ಕ್ಷಣದಲ್ಲಿ ಮತ್ತೆ ಯುದ್ಧ ತಯಾರಾಗ್ತಿದ್ದಂತೆ. ಯಾಕೆ ಅಂದ್ರೆ ಆ ಹಗ್ಗ ಬೆಳೀತಿತ್ತಂತೆ, ಆ ಕ್ಷಣದಲ್ಲಿ ತುಂಡಾದ ಹಗ್ಗ ಆ ಕ್ಷಣದಲ್ಲಿ ಶುದ್ಧ ಆಗ್ತಿತ್ತಂತೆ, ಮತ್ತೆ ಬಿಗಿದು ಕಟ್ಟುತ್ತಿದ್ದ ಯುದ್ಧ ಮಾಡ್ತಿದ್ದ. ಮತ್ತೊಂದ್ಸಲ ತುಂಡು ಮಾಡಿದ್ರು ಹಗ್ಗ, ಆ ಕ್ಷಣದಲ್ಲಿ ಹಗ್ಗ ಚಿಗುರ್ತಿತ್ತಂತೆ, ಬೆಳೀತಿತ್ತಂತೆ. ಎಂಥ ವಿಶಿಷ್ಟತೆ ಇದೆ ನೋಡಿ, ಯಾರು ಧನುಸ್ಸಿಗೆ ಈ ರೀತಿ ಇದೆ, ಹಗ್ಗ ತುಂಡು ಮಾಡಿದ್ರೆ ಹಗ್ಗವೇ ಉದ್ದ ಆಗ್ತಿತ್ತಂತೆ ಮತ್ತೆ. ಆದ್ರಿಂದ ವಿಶೇಷತೋ ಧ್ವಜ ಸಂಸ್ಥೆ ಹನುಮತಿ ಅಜೇಯತಾ ಸ್ಯಾತ್ ಜಯರೂಪೋ ಯಥೋಸೌ ಸರ್ವಂಚ ತದ್ದಿವ್ಯಂ ಅಭೇದ್ಯಮೇವ ವಿದ್ಯುತ್ ಪ್ರಭಾ ಜಾಚ ಗಾಂಡೀವ ಸಂಸ್ಥಾ. ಆ ಹಗ್ಗದ ವೈಶಿಷ್ಟ್ಯ. ಇಂದ್ರಸ್ಯ ದತ್ತಶ್ಚವರ ಸ್ವಯಂಭುವ. ಇಂದ್ರನಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ರು, ಅದೇ ಇಂದ್ರನೇ ಅರ್ಜುನ ಆದ್ರಿಂದ ಆ ಗಾಂಡೀವ ಧನುಸ್ಸನ್ನ ಹಿಡ್ಕೊಂಡು ಯುದ್ಧಕ್ಕೆ ನಿಂತ, ಶರಶಾಲೆಯನ್ನೇ ತಯಾರು ಮಾಡಿಬಿಟ್ಟಂತ. ಸುಮಾರು ಆ ಖಾಂಡವ ವನ ಏನಿತ್ತು ಅದನ್ನ ಅಗ್ನಿಗೆ ಅನ್ನ ಅಂತ ದಾನ ಮಾಡುವಾಗ ನೀನು ಸುಟ್ಟಾಕು ಅಂತ ಹೇಳುವಾಗ ಇಂದ್ರ ಮಳೆ ಸುರಿಸ್ತಾನೆ. ಇಂದ್ರನ ಮಳೆ ಹನಿ ಒಂದು ಹನಿ ನೀರು ಈ ಕಡೆ ಬರದೇ ಇದ್ದ ಹಾಗೆ ಇವನು ಅರ್ಜುನ ಒಂದು ಮೇಲ್ಛಾವಣಿಯನ್ನೇ ತಯಾರು ಮಾಡಿಬಿಟ್ಟಿದ್ದಂತೆ ಮಳೆ ನೀರು ಬೀಳದೇ ಇದ್ದ ಹಾಗೆ ಆ ಖಾಂಡವ ವನದ ಮೇಲೆ. ಎಷ್ಟು ಅಂತಂದ್ರೆ 12 ಯೋಜನ ವಿಸ್ತಾರ, 12 ಯೋಜನ ಅಗಲಕ್ಕೆ ಒಂದು ಮೇಲ್ಛಾವಣಿ ಮಾಡಿಬಿಟ್ಟನಂತೆ. 1 ಯೋಜನ ಅಂದ್ರೇನೆ 6.6 ಮೈಲು, 7 ಮೈಲು ಅಂತ ಇಟ್ಕೊಳ್ರೆ, 12 ಯೋಜನ ಅಂದ್ರೆ 12 × 7, ಅಷ್ಟು ವಿಸ್ತಾರವಾದಂತಹ ಮೇಲ್ಛಾವಣಿಯನ್ನ ಬರೇ ಬಾಣದಿಂದ ಕಟ್ಟಿದ್ನಂತೆ. ಅದಕ್ಕೆ ಹೇಳಿದ್ದು ಅಕ್ಷಯವಾದಂತಹ ಬಾಣ ಇರೋ ಬತ್ತಳಿಕೆ ಅಂತ, ಎಲ್ಲ 4-5 ತುಂಬಿತ್ತು ಅಂದ್ರೆ ಏನ್ ಕಟ್ಟಲಿಕ್ಕೆ. ಅಂಥ ಬತ್ತಳಿಕೆಗಳಿಂದ ಮೇಲ್ಛಾವಣಿ ತಯಾರು ಮಾಡಿದನಂತೆ
ಒಂದು ಹನಿ ನೀರು ಒಳಗಡೆ ಬಿದ್ದಿರ್ಲಿಕ್ಕಿಲ್ಲ. ಆ ರೀತಿ ಮಾಡಿದ. ಆವಾಗ ಸುಟ್ಟ ಖಾಂಡವನ ದಹನ ಬಹಳ ಸುಲಭ ಆಯ್ತು. ತತಸ್ಸೋಸ್ತ್ರೈ ಶರಶಾಲಾಂಚಕಾರ ಆಯೋಜನ ದ್ವಾದಶಕಾಭಿವಿಸ್ತೃತಂ ಪುರಂಚಕಾರಾಶು ಪುರಂದರಾತ್ಮಜಃ ಕುತಾಶನೋಪ್ಯಾಶು ವನಂ ಪ್ರಗೃಹ್ಯ ಪ್ರಭಕ್ಷಯಾಮಾಸ ಸಮುದ್ಧತಾರ್ಚಿಹಿ. ಖಾಂಡವವನಕ್ಕೆ ಬೆಂಕಿ ಹತ್ತಿತು, ಇಡೀ ಕಾಡ್ಗಿಚ್ಚಿನಂತೆ ಉರಿಲಿಕ್ಕೆ ಪ್ರಾರಂಭ ಆಯಿತು. ದೇವೇಂದ್ರ ಯಥಾ ಪ್ರಕಾರ ಮಳೆ ಸುರಿಸಿದ. ಎಲ್ಲ ನನ್ನ ವನವನ್ನು ಸುಟ್ಟಾಗ್ತಾ ಇದ್ದಾನಲ್ಲ ಅಗ್ನಿಂತ ಮಾಮೂಲಿನಂತೆ ಅವನಿಗೆ ವಿಘ್ನ ಮಾಡಬೇಕು ಅಂತ ಮಳೆ ಸುರಿಸಿದ. ಎಂಥ ಮಳೆ! ಆ ಬಾರಿಯಂತೂ ಅರ್ಜುನ ಒಂದು ಬಾಣದ ಮೇಲ್ಛಾವಣಿಯನ್ನೇ ತಯಾರು ಮಾಡಿದ್ದಾನೆ ಅಂತ ಗೊತ್ತಾಗಿ ಆ ಒಂದೊಂದು ಮಳೆ ಹನಿ ರಥದ ಚಕ್ರದ ಅಚ್ಚ ಅಂತಾರೆ ಅಚ್ಚು, ಇಷ್ಟು ದಪ್ಪದ ಅಚ್ಚಿರ್ತದಲ್ಲ ಆ ಗಾತ್ರದ ಹನಿ ಬೀಳ್ತಿತ್ತಂತ. ಅದಕ್ಕೆ ಸಣ್ಣ ಪುಟ್ಟ ಹನಿ ಆದ್ರೆ ಏನಾಗುದಿಲ್ಲ, ಪಕ್ಕ ಜಾರಿ ಹೋಗ್ತದೆ ಅಂತ. ಆ ಛಾವಣಿಯೇ ತುಂಡಾಗಿ ಸೀಳಿ ಅದ್ರ ಒಳಗಿನಿಂದ ಮಳೆ ಸುರಿಬೇಕು ಅಂತ ಅಚ್ಚಿನ ಗಾತ್ರದ ಮಳೆ ಹನಿ ಬೀಳ್ತಿತ್ತಂತೆ. ಪ್ರಭಕ್ಷಮಾಣಂ ನಿಜ ಕಕ್ಷಮೀಕ್ಷ ಸಂದುಕ್ಷಯಾಮಾಸ ತದಾ ಶುಶುಕ್ಷಣಿಂ ಅಕ್ಷೋಪಮಾಭಿರ್ಬಹುಳೇಕ್ಷಣೋಂಭಸಾಂ ಧಾರಾಭಿರಕ್ಷುಬ್ಧ ಮನಾಹಕ್ಷಯಾಯ. ಆ ರೀತಿಯಾದ ಮಳೆಧಾರಿಯನ್ನು ಸುರಿಸಿದ್ರೆ ಏನು ಮಾಡಿದ್ರೂ ಆಗಲಿಲ್ಲ. ಅಂಥ ಬಾಣದ ಕೋಟೆ ಕಟ್ಟಿಬಿಟ್ಟಿದ್ದಂತೆ ಅರ್ಜುನ. ಕೊನೆಗೆ ಅಸ್ತ್ರ ಇಷ್ಟು ವಿಷ್ಟಿಂ ವಿನಿವಾರ್ಯ ಕೃಷ್ಣ ಪಾರ್ಥಶ್ಚ ಶಕ್ರಂ ಸುರಪೂಗಯುಕ್ತಂ, ನಾನಾ ವಿಧವಾದ ಅಸ್ತ್ರ ಮಂತ್ರಗಳನ್ನ ಜಪಿಸಿ ಆ ಅಸ್ತ್ರಗಳಿಂದ ಮಳೆನೇ ನಿಲ್ಲಿಸಿಬಿಟ್ಟನಂತೆ. ಯುದ್ಧ ಶುರುವಾಯಿತು. ಸ್ವತಃ ದೇವೇಂದ್ರ ಯುದ್ಧಕ್ಕೆ ಬಂದ. ಕೃಷ್ಣ ಮತ್ತು ಅರ್ಜುನರು ತಯಾರಾದರು. ಆ ಯುದ್ಧದಲ್ಲಿ ಸೋತು ಹೋಗಿಬಿಟ್ಟನಂತೆ ದೇವೇಂದ್ರ. ಮೂಲ ರೂಪದ ದೇವೇಂದ್ರ ಅವತಾರ ರೂಪದ ಅರ್ಜುನನಿಂದ ಸೋತು ಹೋದನಂತೆ. ಯಾಕೆಂದ್ರೆ ಕೃಷ್ಣನ ಸಹಾಯ ಇತ್ತು. ಸ್ನೇಹಂಚ ಕೃಷ್ಣಶ್ಚ ತದರ್ಜುನೇ ಧೃತಂ. ಆಗ ದೇವೇಂದ್ರನಿಗೆ ತಾನು ಸೋತರೂ ಕೂಡ ಒಳಗೊಳಗೆ ಸಂತೋಷ. ನನ್ನ ಮಗ ಇಷ್ಟು ಪರಾಕ್ರಮಿಯಾಗಿದ್ದಾನಲ್ಲ ಅಂತ ಸಂತೋಷ. ಪುತ್ರಾದಿಚ್ಛೇತ್ ಪರಾಜಯಂ ಅಂತ ಅನ್ನೋದು ಇದಕ್ಕೆ. ಮಗನಿಂದ ಪರಾಜಯ ಆದ್ರೆ ಅದು ಯೋಚನೆ ಮಾಡಬಾರದಂತೆ, ಸಂತೋಷ ಪಡಬೇಕು. ಪುತ್ರಾದಿಚ್ಛೇತ್ ಪರಾಜಯಂ. ಆ ಮಗನಾದಂಥ ಅರ್ಜುನನಿಂದ ಇಂದ್ರ ಪರಾಜಯ ಹೊಂದಿದ. ಅಂತೂ ಇಷ್ಟು ಬಲ ಇದೆ ಅಂತ ಹೇಳಿ ಸಂತೋಷನೂ ಪಟ್ಟ. ಜೊತೆಗೆ ಇದನ್ನು ಚಿಂತನೆ ಮಾಡಿದೆ, ಸ್ನೇಹಂಚ ಕೃಷ್ಣಶ್ಚ ತದರ್ಜುನೇ ಧೃತಂ. ಕೃಷ್ಣನಿಗೆ ಅರ್ಜುನನ ಮೇಲೆ ಪರಮ ಸ್ನೇಹ ಇದೆ, ಅದರಿಂದ ಗೆಲ್ತಾ ಇದ್ದಾನೆ ಅಂತ ಅನ್ನೋದನ್ನು ಕೂಡ ತೀರ್ಮಾನ ಮಾಡಿ ಮೋಡಗಳಿಗೆ ಆಜ್ಞೆ ಮಾಡಿದಂತೆ, ವಾಪಸ್ ಹೋಗಿಬಿಡ್ರಿ ನೀವು, ಮತ್ತೆ ಮುಂದಿನ ಸಲ ಮಳೆ ಬರಬೇಕು ಅಂದ್ರೆ ನೀರಿರೋದಿಲ್ಲ, ಆ ಪರಿಸ್ಥಿತಿ ಬರ್ತದೆ, ಹೋಗಿಬಿಡ್ರಿ. ಅಷ್ಟು ನೀರ್ ಖರ್ಚಾಗಿ ಹೋಯ್ತಂತೆ. ನಿವರ್ತ್ಯ ಮೇಘಾನ್ ಅತಿ ತುಷ್ಟ ಚಿತ್ತ ಪ್ರಣಮ್ಯ ಕೃಷ್ಣಂ ತನಯಂ ಸಮಾಶ್ರಿಷತ್. ಸ್ವತಃ ಇಂದ್ರ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಅರ್ಜುನನನ್ನು ಆಲಿಂಗನ ಮಾಡಿಕೊಂಡ. ಅಷ್ಟೊತ್ತಿಗೆ ಉಪೇಂದ್ರ ರೂಪಿ ಪರಮಾತ್ಮನೂ ಬಂದಂತೆ ಸ್ವರ್ಗದಿಂದ. ಇಂದ್ರನ ಸಹಾಯಕ್ಕಾಗಿ ಇರತಕ್ಕಂಥ ಉಪೇಂದ್ರ ರೂಪಿ ಪರಮಾತ್ಮ ತಾನೂ ಕೂಡ ಬಂದು ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆವಾಗ ಬ್ರಹ್ಮದೇವರು ರುದ್ರದೇವರು ಅವರಿಬ್ಬರು ಅಲ್ಲಿಗೆ ಬಂದು ಅರ್ಜುನನಿಗೆ ಒಂದು ವಿಶೇಷವಾದ ನಾಮವನ್ನು ಇಟ್ಟರಂತೆ. ಇನ್ಮೇಲೆ ನೀನು ಕೃಷ್ಣ ಅನ್ನೋ ಹೆಸರಿನಿಂದ ಪ್ರಸಿದ್ಧನಾಗು. ಕೃಷ್ಣ ಅನ್ನೋ ಹೆಸರು ಬರೇ ಯಾದವ ಕೃಷ್ಣನಿಗೆ ಮಾತ್ರ ಅಲ್ಲ, ವಾಸಿಷ್ಠ ಕೃಷ್ಣನಿಗೆ ಮಾತ್ರ ಅಲ್ಲ, ವೇದವ್ಯಾಸ ದೇವರಿಗೆ ಮಾತ್ರ ಅಲ್ಲ, ಅರ್ಜುನನಿಗೂ ಕೃಷ್ಣ ಅಂತ ಹೆಸರು. ಕೃಷ್ಣ ಅಂತ ಯಾದವನನ್ನೂ ಕರೀಬಹುದು, ದೇವಕಿ ಮಗನೂ ಕೃಷ್ಣನೇ. ವೇದವ್ಯಾಸ ದೇವರಿಗೂ ಕೃಷ್ಣ ಅಂತಲೇ ಹೆಸರು. ಆ ಗುರುತಿಗೋಸ್ಕರ ಗೊತ್ತಾಗ ಯಾರ್ಯಾರು ಅಂತ ಗೊತ್ತಾಗಲಿಕ್ಕೆ ವಾಸಿಷ್ಠ ಕೃಷ್ಣ ಯಾದವ ಕೃಷ್ಣ ಅಂತ ಕರೀತಾರೆ. ಅರ್ಜುನನಿಗೂ ಕೂಡ ಅವತ್ತು ಕೃಷ್ಣ ಅಂತ ನಾಮಕರಣ ಮಾಡಿದ್ರಂತೆ. ಯಾಕೆಂದ್ರೆ ಕೃಷ್ಣ ಅಂದ್ರೆ ಅತ್ಯಂತ ಉತ್ಕೃಷ್ಟನಾದವನು, ಬಹಳ ಉತ್ಕೃಷ್ಟವಾದಂತಹ ಬಿಲ್ಲುಗಾರಿಕೆ ನಿನಗೆ ಇರೋದ್ರಿಂದ ಕೃಷ್ಣನಾಮದಿಂದ ಪ್ರಸಿದ್ಧನಾಗು ಅಂತಂದ್ರಂತೆ. ಅದು ಕೂಡ ಅರ್ಜುನನ ಹೆಸರೇ ಕೃಷ್ಣ ಅಂತ ಕರೀತಾರೆ. ಇನ್ನೊಂದು ಹೆಸರಿದೆ ಕೃಷ್ಣ ಅಂತ, ಅದು ದ್ರೌಪದಿ ದೇವಿಗಿದ್ದಂತಹ ಹೆಸರು. ಕೃಷ್ಣ ಅಂತ ಸ್ತ್ರೀಲಿಂಗ ಹೇಳಿಬಿಟ್ರೆ ಅದು ದ್ರೌಪದಿ ದೇವಿ ಕರೀತಾರೆ. ಉತ್ಕೃಷ್ಟತ್ವಾಧ್ಯ ಯೋಷಿತ. ಆದ್ರಿಂದ ಅರ್ಜುನನ ಹೆಸರುಗಳಲ್ಲಿ ಅರ್ಜುನ, ಫಲ್ಗುಣ, ಫಲ್ಗುಣ ಮಾಸದಲ್ಲಿ ಹುಟ್ಟಿದ್ರಿಂದ ಫಲ್ಗುಣ ಅಂತ ಹೆಸರು, ಜಿಷ್ಣು ಅಂತ ಹೆಸರು, ಕಿರೀಟಿ ಅಂತ ಹೆಸರು, ಶ್ವೇತವಾಹನ, ಬೀಭತ್ಸು, ವಿಜಯ ಅಂತ ಹೆಸರಿದೆ ಅರ್ಜುನನಿಗೆ. ಕೃಷ್ಣ ಸವ್ಯಸಾಚಿ ಧನಂಜಯ, ಕೃಷ್ಣ ಸವ್ಯಸಾಚಿ ಧನಂಜಯ, ಕೃಷ್ಣ ಅನ್ನೋ ಹೆಸರು. ಸವ್ಯಸಾಚಿ ಧನಂಜಯ, ಧನ ಅಂದ್ರೆ ಯುದ್ಧ, ಧನಂಜಯ ಅಂದ್ರೆ ಬರೀ ಹಣ, ಇದು ಗೆಲ್ತಿದ್ದ ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಧನ ಅಂದ್ರೆ ಯುದ್ಧ ಅಂತ ಅರ್ಥ. ಅದರಿಂದ ಧನಂಜಯ ಅಂತಂದ್ರೆ ಯಾವುದೇ ಯುದ್ಧದಲ್ಲಿ ಅವನಿಗೆ ಜಯ, ಆದ್ರಿಂದ ಧನಂಜಯ ಅನ್ನೋ ಹೆಸರು ಕೂಡ ಇತ್ತು. ಕೃಷ್ಣ ಅನ್ನೋ ನಾಮವನ್ನು ಆವಾಗ ಬ್ರಹ್ಮದೇವರು ಮತ್ತು ರುದ್ರದೇವರು ಇಟ್ಟೋದ್ರಂತೆ. ಬ್ರಹ್ಮಾಚ ಸರ್ವಶ್ಚ ಸಮೇತ್ಯ ಕೃಷ್ಣಂ ಪ್ರಣಮ್ಯ ಪಾರ್ಥಸ್ಯ ಚ ಕೃಷ್ಣ ನಾಮ ಸಂಚಕ್ರತುಶ್ಚಾಪಿ ಶಿಕ್ಷಾ ಪ್ರಕರ್ಷಾತ್ ಚಕ್ರುಶ್ಚ ಸರ್ವೇ ಸ್ವಾಸ್ತ್ರದಾನೇ ಪ್ರತಿಜ್ಞಾಂ. ಆವಾಗಲೇ ಎಲ್ಲ ದೇವತೆಗಳು ನಿನಗೆ ನಾವು ಅಸ್ತ್ರಗಳನ್ನು ಕೊಟ್ಟರೆ ಸಾರ್ಥಕ ಆಗ್ತದಾದ್ರಿಂದ ಕಾಲಾಂತರದಲ್ಲಿ ನಾವೆಲ್ಲ ನಿನಗೆ ಅಸ್ತ್ರವಿದ್ಯೆಯನ್ನು ಹೇಳ್ತೇವೆ, ಅಸ್ತ್ರ ಪ್ರದಾನ ಮಾಡ್ತೇವೆ ಅಂತ ಹೇಳಿ ತಮ್ಮ ತಮ್ಮ ಅಸ್ತ್ರವನ್ನು ಪ್ರದಾನ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಿ ಹೋದ್ರಂತೆ. ಕೃಷ್ಣನ ಅನುಮತಿಯನ್ನು ಪಡ್ಕೊಂಡು ಹೋದ್ರು.
ಇಂದ್ರನೂ ಕೂಡ ಸೋತ್ನಲ್ಲ ಅಂತ ಹಾಗೆ ಭಾವಿಸಬಾರದು. ಕ್ರೀಡಾರ್ಥವಾಗಿ ಅವನಿಗೆ ಕೀರ್ತಿ ಬರಲಿ ಅಂತ ಇಂದ್ರ ಯುದ್ಧ ಮಾಡಿದನು. ಮಗನಿಗೆ ಅಪಕೀರ್ತಿ ಬರಲಿ, ಅವನು ಸೋಲ್ಲಿ ಅಂತ ಯುದ್ಧ ಮಾಡಿದ್ದಲ್ಲ, ಅವನಿಗೆ ಕೀರ್ತಿ ಬರಲಿ ಅಂತ ಯುದ್ಧ ಮಾಡಿದೆ. ಇದರಿಂದಲೇನೆ ಅರ್ಜುನನಿಗೆ ಕೀರ್ತಿ ಬಂತು, ಕೃಷ್ಣ ಅನ್ನುವಂತಹ ನಾಮ ಬಂತು. ಇಂದ್ರನು ಕೂಡ ಹೊರಟೋದ. ಬ್ರಹ್ಮಾದಿ ದೇವತೆಗಳು ನಮ್ಮ ನಮ್ಮ ಅಸ್ತ್ರ ಕೊಡ್ತೇವೆ ಅಂತ ಅವರು ಹೋದರು. ಅನಂತರದಲ್ಲಿ ಮಳೆ ನಿಂತಿತ್ತು, ಯುದ್ಧ ಇದು ಅಗ್ನಿ ತನ್ನ ದಹನ ಕಾರ್ಯವನ್ನು ಮುಂದುವರಿಸಿದ. ಒಟ್ಟು ಅಗ್ನಿ ಖಾಂಡವವನವನ್ನು ಸುಟ್ಟದ್ದು 15 ದಿವಸವಂತೆ. 15 ದಿವಸದ ತನಕ ನಿರಂತರ ಆ ಕಾಡಿಗೆ ಬೆಂಕಿ ಹತ್ತಿತ್ತು. ಅಂತಹ ಕಾಡದು ಖಾಂಡವವನ ದೇವೇಂದ್ರಂದು ಅಗ್ನಿ ಸಂಪೂರ್ಣ ದಹನ ಮಾಡಿಬಿಟ್ಟು. ಅದರಲ್ಲಿ ಅಷ್ಟು ದೊಡ್ಡ ವಿಶಾಲವಾದ ಕಾಡು ಅಂತ ದೈತ್ಯರು, ಪಿಶಾಚಿಗಳು, ಯಕ್ಷರು, ನಾಗಗಳು ಇವರೆಲ್ಲ ಅಲ್ಲಿ ಸೇರಿಕೊಂಡಿದ್ರಂತ. ಅವರೆಲ್ಲರ ಸಂತತಿನೇ ನಿರ್ನಾಮ ಆಗೋಯ್ತು. ನೋಡಿ, ಈಗ ನಮಗೆ ಅರ್ಥ ಆಗ್ತದೆ. ಅಗ್ನಿ ದೇವತೆಗಳ ಹತ್ರ ಏನ್ ಕೇಳಿದ? ನಿಮಗೆಲ್ಲ ನಾನು ಹವಿಸನ್ನು ತಂದು ಕೊಡ್ತಕ್ಕಂಥವನು, ಮನುಷ್ಯರು ಕೊಟ್ಟ ಹವಿಸನ್ನು ತಂದು ಕೊಡ್ತೇನೆ, ನನಗೆ ಸಂಬಳ ಕೊಡ್ರಿ ಅಂತ ಕೇಳಿದ್ರೆ ಏನ್ ಕೇಳಿದ? ಅದು 5 ಆಜ್ಯಾಹುತಿ ಪ್ರಯಾಜ ಅಂತ 5, 3 ಅನುಯಾಜ ಅಂತ ಆಜ್ಯಾಹುತಿಯನ್ನು ಕೇಳಿದ. ಅದಷ್ಟು ಕೊಡೋದು ಕೊಟ್ಟರು ದೇವತೆಗಳು, ನಿನಗೆ ಬಲಹ್ರಾಸ ಆಗಲಿ ಅಜೀರ್ಣಾಗಲಿ ಅಂತ ಶಾಪ ಕೊಟ್ರು. ಸಂಬಳ ಕೊಟ್ಟು ಶಾಪ ಕೊಟ್ರು. ಏನಾದ್ರೂ ಒಂದ್ಸಲ ನಾವು ಇಷ್ಟೇ ನೋಡಿದಾಗ ಅನಿಸ್ತದೆ ನಮಗೆ, ಯಾಕೆ ದೇವತೆಗಳು ಹೀಗೆ ಮಾಡಿದ್ರು? ಏನ್ ತಪ್ಪು ಅಗ್ನಿ ಕೇಳಿದ್ದು? ಕೆಲಸ ಮಾಡ್ತಿದ್ದಾನೆ, ಸಂಬಳ ಕೇಳಿದ, ಅದಕ್ಕೆ ಶಾಪ ಕೊಡಬೇಕೇನು ಅಂತ ಅನಿಸ್ತದೆ. ಅದು ಇಲ್ಲಿಗೆ ಪರಿಣಾಮ ಆಯ್ತು. ಆ ರೀತಿ ಬಲಹ್ರಾಸ ಆಗಲಿ ಅಂತ ಶಾಪ ಕೊಟ್ಟದ್ದು, ಅದರಿಂದ ಅಗ್ನಿಗೆ ಬಲಹ್ರಾಸ ಆಯ್ತು. ಬ್ರಹ್ಮದೇವರ ಹತ್ರ ಕೇಳಿದ ಏನ್ ಮಾಡಬೇಕು ಅಂತ. ಬ್ರಹ್ಮದೇವರು ಖಾಂಡವವನ ತಿನ್ನೊಂದು, ಅದನ್ನೇ ತಿಂದು ಹಾಕಿಬಿಡು, ನಿನಗೆ ಬಲ ಬರ್ತದೆ. ಖಾಂಡವವನ ಸುಟ್ಟ, ಅದರಿಂದ ಬಲನೂ ಬಂತು. ಜೊತೆಗೆ ಆ ದೇವತೆಗಳ ಶಾಪದ ಪರಿಣಾಮ ಏನಾಯಿತು ಅಂತಂದ್ರೆ, ಖಾಂಡವವನ ದಹನದಿಂದ ಸಾವಿರಾರು ದೈತ್ಯರು, ಯಕ್ಷರು, ಪಿಶಾಚಿಗಳು, ಭೂತಗಳು ಎಲ್ಲ ನಾಶ ಆದವು. ಇದಕ್ಕೆ ಪರಿಣಾಮಕ್ಕಾಯ್ತು. ಅದನ್ನ ನೋಡಬೇಕು. ದೇವತೆಗಳು ಏನಾದ್ರೂ ಒಂದು ಕಾರ್ಯ ಮಾಡಿದ್ರೆ ಯಾವುದೋ ಒಂದು ಪರಿಣಾಮ, ಸತ್ಪರಿಣಾಮ ಅದರಿಂದ ಆಗ್ತಾ ಇರ್ತದೆ. ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಹ ಹತಾಶ್ಚ ಸರ್ವೇ ತದ್ವನಸ್ಥಾಹಿತಾಭ್ಯಾಂ ಮೃತೇ ಚತುಃಪಕ್ಷಿಣಶ್ಚಾಶ್ವಸೇನಂ ಮಯಂಚ ನಾನ್ಯತ್ ಕಿಂಚಿದಾ ಸಾತ್ರ ಮುಕ್ತಂ. ಆ ಯುದ್ಧನೂ ಆಯ್ತು, ಅದರಿಂದ ಕೃಷ್ಣಾರ್ಜುನರಿಂದಲೂ ಹತರಾದ್ರು. ಆ ಯುದ್ಧದಲ್ಲಿ ಯಾರೋ ಹತರಾಗಿ ಬಿಟ್ರು, ಸುಟ್ಟು ಹೋದ್ರು. ಆದ್ರೆ ಉಳಿದದ್ದು 4 ಪಕ್ಷಿಗಳು ಉಳಿದ್ವಂತ. ಎಂತೆಂಥ ದೈತ್ಯರು ನಾಶ ಆಗಿದ್ದಾರೆ, ಉಳಿದದ್ದು 4 ಪಕ್ಷಿಗಳು. ಆ 4 ಪಕ್ಷಿಗಳು ಅದರ ಹೆಸರು ಇದೆ. ಜರಿತಾರಿ ಅಂತ ಒಂದು ಪಕ್ಷಿ, ಸಾರಿಸೃಕ್ವ ಅಂತ ಇನ್ನೊಂದು, ಸ್ತಂಭಮಿತ್ರ, ದ್ರೋಣ ಅಂತ 4 ಪಕ್ಷಿಗಳು ಉಳಿದ್ವಂತೆ. ಯಾಕೆ ಅಂದ್ರೆ ಆ ಪಕ್ಷಿಗಳಿಗೆ ವೇದ ಮಂತ್ರ ಬರ್ತಿತ್ತಂತೆ. ವೇದ ಮಂತ್ರ ಬರ್ತಿತ್ತಂತೆ. ಆ ಪಕ್ಷಿಗಳು ವೇದ ಮಂತ್ರದಿಂದ ಅಗ್ನಿಯನ್ನು ಸ್ತೋತ್ರ ಮಾಡಿದ್ವಂತೆ. ಅಗ್ನಿಯನ್ನು ಸ್ತೋತ್ರ ಮಾಡಿದ್ರಿಂದ ಅಗ್ನಿ ಪ್ರಸನ್ನನಾಗಿ ಆ 4 ಪಕ್ಷಿಗಳನ್ನು ಸುಡ್ಲಿಲ್ಲಂತೆ. ಅದರಿಂದ ಅಗ್ನಿಯನ್ನ ನಾವು ಸ್ತೋತ್ರ ಮಾಡಬೇಕು. ಅಗ್ನೇನ ಯಸುಪಥಾರಾಯೇ ಅಸ್ಮಾನ್ ವಿಶ್ವಾನಿದೇ ಭವಯುನಾನಿ ವಿದ್ವಾನ್ ಯುಯೋಧ್ಯ ಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಭುಕ್ತಿಂ ವಿಧೇಮ. ಅಗ್ನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವಾಗ ಈ ಮಂತ್ರ, ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಭೂತಾಸನಂ. ವೈಶ್ಯದೇವ ಮಾಡುವಾಗ ಅಗ್ನಿ ನಮಸ್ಕಾರ ಮಾಡಬೇಕು, ಹೋಮ ಮಾಡಬೇಕು. ಯಾಕೆ ಅಂತಂದ್ರೆ ಅಗ್ನಿಯನ್ನು ಸ್ತೋತ್ರ ಮಾಡಿದರೆ ಅಗ್ನಿ ನಮ್ಮನ್ನು ಸುಟ್ಟಾಕೋದಿಲ್ಲ. ಸಂಸಾರ ದಾವಾಗ್ನಿ ಅದು ಕೂಡ ನಮಗೆ ಯಾವುದು ತಾಪ ಆಗುವುದಿಲ್ಲ. ಆದ್ರಿಂದ ಅಗ್ನಿಯನ್ನು ಸ್ತೋತ್ರ ಮಾಡ. ಜರಿತಾರಿ ಮೊದಲಾದಂತಹ 4 ಪಕ್ಷಿಗಳು ಆ ವೇದ ಕಲ್ತಿದ್ವಂತ. ವೇದವ್ಯಾಸ ದೇವರ ಇದರಲ್ಲಿ ಬರ್ತದೆ. ವೇದವ್ಯಾಸ ದೇವರು ಅವತಾರ ಮಾಡಿ, ವೇದ ಉದ್ಧಾರ ಮಾಡಿ, ಬ್ರಹ್ಮಸೂತ್ರಾದಿಗಳನ್ನೆಲ್ಲ ರಚನೆ ಮಾಡಿ, ಪುರಾಣಗಳನ್ನು ರಚನೆ ಮಾಡಿ, ಒಟ್ಟು ಜ್ಞಾನವನ್ನ ಇಟ್ಟು ಹೋದ್ರು. ಯಾರ್ಯಾರಲ್ಲಿ ಇಟ್ಟು? ಬ್ರಹ್ಮ ರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ. ವೇದವ್ಯಾಸದೇವರು ಯಾರ್ಯಾರಲ್ಲಿ ಜ್ಞಾನ ಸ್ಥಾಪನೆ ಮಾಡಿದ್ರು ಅಂದ್ರೆ, ಬ್ರಹ್ಮ ರುದ್ರಾದಿ ದೇವೇಶು, ಬ್ರಹ್ಮರುದ್ರಾದಿ ದೇವತೆಗಳಿಗೂ ಜ್ಞಾನ ಕೊಟ್ರು. ಮನುಷ್ಯ ಪಿತೃಪಕ್ಷಿಷು ಮನುಷ್ಯರಿಗೆ ಜ್ಞಾನ ಕೊಟ್ರು, ಪಿತೃದೇವತೆಗಳಿಗೆ ಜ್ಞಾನ ಕೊಟ್ರು, ಪಕ್ಷಿಷು ಪಕ್ಷಿಗಳಿಗೂ ಕೂಡ ಜ್ಞಾನ ಸ್ಥಾಪನೆ ಮಾಡಿದ್ರಂತ. ಅದೇ ಜರಿತಾರಿ ಮುಂತಾಗಿರ್ತಕ್ಕಂತಹ ಪಕ್ಷಿಗಳು. ಅವರಿಗೆ ಆ ವೇದದ ಜ್ಞಾನ ಇದ್ದದ್ರಿಂದ ಆ ಪಕ್ಷಿಗಳು ಅಗ್ನಿಯನ್ನು ಸ್ತೋತ್ರ ಮಾಡಿ ಬದುಕುಳಿದ್ವಂತ. ಅಯಮಗ್ನೆ ಜರಿತಾ ಅಂತ 8 ಋತುಗಳ ಒಂದು ಸೂಕ್ತನೇ ಇದೆಯಂತ. ಅಂಥ ಸೂಕ್ತದಿಂದ ಅವರು ಸ್ತೋತ್ರ ಮಾಡಿದ್ವಂತ. ಅಯಮಗ್ನೆ ಜರಿತೇತ್ಯಾದಿ ಮಂತ್ರೈ ಸ್ತುತ್ವಾ ವನ್ಯಂ ಪಕ್ಷಿಣೋ ನೈವ ದಗ್ಧಾ. ಹೀಗೆ 4 ಪಕ್ಷಿಗಳು ಉಳಿದ. ಇನ್ನೊಬ್ಬ ಉಳಿದ ಯಾರು ಅಂತಂದ್ರೆ, ಒಬ್ಬ ನಾಗ ತಕ್ಷಕನ ಮಗ ಅಶ್ವಸೇನ ಅನ್ನುವವನು, ಅವನು ಉಳಿದ್ನಂತ. ಸಚಾಶ್ವಸೇನ ಪುತ್ರಕಸ್ತಕ್ಷಕಸ್ಯ ಮಾತ್ರಾಗ್ರಸ್ತ ಪ್ರಾತಿಲೋಮ್ಯೇನ ಕಂಠೇ. ಅಶ್ವಸೇನ ಅನ್ನುವಂಥ ಒಂದು ಹಾವು, ಒಂದು ನಾಗ, ಅದು ಉಳಿತು. ಹೇಗೆ ಅಂದ್ರೆ, ತಕ್ಷಕನ ಪತ್ನಿ ಆ ಬೆಂಕಿ ಹತ್ತುತ್ತದೆ ಅಂತ ಆಗುವಾಗ ಅಶ್ವಸೇನ, ಅದು ಹಾವೆ, ಅಶ್ವಸೇನನನ್ನ ನುಂಗಿಬಿಟ್ಲಂತ. ಅವನ ತಾಯಿ ನುಂಗಿದ್ದ ಹೇಗೆ ಅಂದ್ರೆ, ಪ್ರಾತಿಲೋಮ್ಯೇನ ಕಂಠೇ, ಬಾಲದಿಂದ ನುಂಗ್ತಾ ಬರಲಿಲ್ಲ, ಹೆಡೆಯಿಂದ ನುಂಗ್ತಾ ಬಂದಂತ. ಹೆಡೆಯಿಂದ ನುಂಗ್ತಾ ಬಂದದ್ರಿಂದ
ಆ ತಾಯಿಯ ಭಾರದಲ್ಲಿ ಇವನ ಮುಖ ಸೇರಿಕೊಂಡಿತು, ಅಶ್ವಸೇನನ ಮುಖ ಸೇರಿತು, ಹೆಡೆ ಸೇರಿತು. ಆ ತಾಯಿಯ ಹೆಡೆಯಲ್ಲಿ ಇವನ ಬಾಲ ಸೇರಿತು. ಉಲ್ಟಾ ನುಂಗಿದ್ರಿಂದ ಹಾಗಾಯ್ತು. ಆ ರೀತಿ ನುಂಗಿ ಅದು ಕೆಳಗಡೆ ಬೀಳ್ತಾ ಇರುವಾಗ, ಯಾವುದೋ ಮರದಿಂದ ಬೆಂಕಿ ಹತ್ತಿತ್ತು ಅಂತ ಕೆಳಗಡೆ ಬೀಳ್ತಿರುವಾಗ ಅರ್ಜುನ ಬಾಣ ಬಿಟ್ಟಂತೆ, ಅದಕ್ಕೂ ಬಾಣ ಬಿಟ್ಟಂತೆ. ಅರ್ಜುನ ಸುಟ್ಟೋಗ್ತಾ ಇದೆ ಅಂತ ಕೆಳಗಡೆ ಬಂತದ್ದು ಬಿಟ್ಟು. ಬೀಳುವಾಗ ತನ್ನ ಮರಿಯನ್ನು ಉಲ್ಟಾ ಸೇರಿಸಿಕೊಂಡಿತ್ತು, ನುಂಗಿತು, ಹೊಟ್ಟೆ ಒಳಗೆ ಸೇರಿಸ್ಕೊಂಡ್ಬಿಡ್ತು. ಅದರ ಹೆಡೆಗೆ ಅರ್ಜುನ ಬಾಣ ಬಿಟ್ಟ, ಅದು ತುಂಡಾಯ್ತು. ಅದ್ರ ಒಳಗಿದ್ದಂಥ ಅಶ್ವಸೇನ, ಅವನು ಒಳಗಿದ್ದ ಆ ಒಂದು ಬಾಲ ಮಾತ್ರ ಹೋಯ್ತಂತ. ಆ ಅಶ್ವಸೇನನ ತಾಯಿ ಹೆಡೆ ಹೋಯ್ತು, ಈ ಒಂದು ಬಾಲ ಹೋಯ್ತು, ಕೆಳಗಡೆ ಬಿದ್ದು ಅದೊಂದು ಅಶ್ವಸೇನ ಒಬ್ಬ ಉಳ್ಕೊಂಡಂತೆ. ಚಿನ್ನೇರ್ಜುನೇನ ಅಂತರಿಕ್ಷೇ ಪತಂತ್ಯಾಹ ತಸ್ಯಾಶ್ಚಕ್ರೇಣಾವಿತಶ್ಚಿನ್ನ ಪುಚ್ಛ ವಧಾನ್ ಮಾತು ಗುಚ್ಛಭಂಗಾಚ್ಚರೋಷಾತ್ ಹಂತುಂ ಪಾರ್ಥಂ ಕರ್ಣ ತೂಣೀರ ಗೋಭೂತ್. ಹೀಗೆ ಆ ಅಶ್ವಸೇನನ ತಾಯಿ ಉಲ್ಟಾ ತನ್ನ ಮರಿಯನ್ನು ನುಂಗಿ ಕೆಳಗಡೆ ಬೀಳುವಾಗ ಅರ್ಜುನನಿಂದ ಹೆಡೆ ಛೇದನಾಯಿತು, ಒಳಗಡೆ ಇದ್ದ ಅಶ್ವಸೇನಂದು ಬಾಲ ತುಂಡಾಯಿತು. ಆದರೂ ಕೊಲ್ತಿದ್ನೋ ಏನೋ, ಅಷ್ಟರಲ್ಲೇ ಇಂದ್ರ ಬದುಕಿಸಿದ್ನಂತದನ್ನು. ಇಂದ್ರ ಬದುಕಿಸಿದ್ರೂ ಕೂಡ ಅಶ್ವಸೇನನಿಗೆ ಮಾತ್ರ ತನ್ನ ಬಾಲ ತುಂಡಾಯ್ತಲ್ಲ ಅಂತ, ಆ ಬಾಲದ ಮೇಲಿನ ಬಹಳ ಆಸೆ, ಅದು ತುಂಡಾಯ್ತಲ್ಲ ಅನ್ನೋ ಸಿಟ್ಟಿನಿಂದ ಅರ್ಜುನನ ಮೇಲೆ ಸೇಡು ತೀರಿಸಿಕೊಂಡ. ತಾಯಿ ಹೊಟ್ಟೆ ಒಳಗೆ ಸೇರಿದಾಗ ನನ್ನ ತಾಯಿ ಹೆಡೆ ಕಡ್ದ, ನಂದು ಬಾಲ ತುಂಡು ಮಾಡಿದ, ಅರ್ಜುನನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಅದೇ ಹಾವು ಅಶ್ವಸೇನ ಬಾಣವಾಗಿ ಕರ್ಣನ ಬತ್ತಳಿಕೆ ಸೇರಿದಂತೆ. ಮುಂದೆ ಕರ್ಣನಿಗೂ ಅರ್ಜುನನಿಗೂ ವಿರೋಧ ಆದಾಗ ನಾನು ಬಾಣದ ರೂಪದಿಂದ ಅರ್ಜುನನ ವಧೆ ಮಾಡಬೇಕು ಅಂತ ಕರ್ಣನ ಬತ್ತಳಿಕೆಗೆ ಹೋಗಿ ಸೇರಿಕೊಂಡಿದ್ದಾನೆ. ಇದು ಅಶ್ವಸೇನಂದ. ಹೀಗಾಯ್ತು, ನಾಲ್ಕು ಪಕ್ಷಗಳಾಯ್ತು. ಮಯಾಸುರ ಅಂತ ಒಬ್ಬ ಉಳ್ಕೊಂಡ. ಮಯ ಕೃಷ್ಣೇನ ಅರ್ಥಚಕ್ರೇಣ ದೃಷ್ಟ. ಆ ಮಯಾಸುರ ಅಲ್ಲಿಂದ ಎಲ್ಲಿ ಹೋಗ್ಬೇಕು ಅಂತಿದ್ನೋ ಏನೋ, ಕೃಷ್ಣನೂ ಚಕ್ರ ಹಿಡ್ಕೊಂಡು ನಿಂತಿದ್ದ ಯುದ್ಧಕ್ಕೆ ದೇವೇಂದ್ರನ ಹತ್ರ ಯುದ್ಧ ಮಾಡುವಾಗ. ಆ ಚಕ್ರ ಹಿಡ್ಕೊಂಡಂತಹ ಕೃಷ್ಣನ್ ನೋಡಿ ಹೆದರಿ ಇನ್ನನ್ನು ಕೊಂದು ಬಿಡ್ತಾನೆ ಕೃಷ್ಣ ಅಂತ ಅನಿಸ್ತು. ಅರ್ಜುನನಿಗೆ ಶರಣಾದನಂತೆ, ಅರ್ಜುನನಿಗೆ ಮೊರೆ ಹೊಕ್ಕ, ಕೃಷ್ಣ ಇವನನ್ನು ಬಿಟ್ಟ. ಚಕ್ರ ಹಿಡಿದವನು ಕೃಷ್ಣ, ಮೊರೆ ಹೊಕ್ಕದ್ದು ಅರ್ಜುನನಿಗೆ, ರಕ್ಷಣೆ ಮಾಡಿದ್ದು ಕೃಷ್ಣ. ಮಯಾಸುರ ಯಾಕೆ ಹೀಗೆ ಮಾಡಿದ ಮಯಾಸುರ ಅಂದರೆ, ಅವನು ವಿಚಾರ ಮಾಡಿದ, ಕೃಷ್ಣನಿಗೆ ಮಯಾಸುರನ ಮೇಲೆ ಸಿಟ್ಟು ಯಾಕೆ, ಚಕ್ರ ಪ್ರಯೋಗ ಮಾಡ್ಲಿಕ್ಕೆ ಹೊರಟದ್ದು ಯಾಕೆ ಅಂತಂದ್ರೆ, ಅವನು ದೇವತೆಗಳಿಗೆ ಶತ್ರು ಆಗಿದ್ದ ಅಂತ. ದೇವತೆ ತನಗೆ ಶತ್ರು ಅಂತಲ್ಲ, ದೇವತೆಗಳಿಗೆ ಶತ್ರು ಆಗಿದ್ದಾನೆ ಮಯಾಸುರ, ಆದ್ರಿಂದ ಅವನನ್ನು ಕೊಂದು ಬಿಡಬೇಕು ಅಂತ ಚಕ್ರ ಎತ್ತಿದ್ದನಂತೆ. ಅದಕ್ಕೆ ಇವನೇನ್ ಮಾಡಿದ, ದೇವೇಂದ್ರನ ಅವತಾರನಾಗಿರ್ತಕ್ಕಂಥ ಅರ್ಜುನನ ಕಾಲಿಗೆ ಬಿದ್ದ. ಅವ ಕೃಷ್ಣನಿಗೆ ಪ್ರೀತಿ ಆಯ್ತು. ಕೃಷ್ಣನಿಗೆ ಪ್ರೀತಿ ಆಗಬೇಕಾದ್ರೆ ಅವನ ಭಕ್ತರಾದಂತಹ ಪರಿವಾರ ದೇವತೆಗಳಿಗೆ ಕಾಲಿಗೆ ಬಿದ್ದರೆ ಸಾಕು, ಅವನಿಗೆ ಪ್ರೀತಿ ಆಗ್ತದೆ. ಈ ಅರ್ಜುನನ ಕಾಲಿಗೆ ಬಿದ್ದದ್ದಕ್ಕೆ ಕೃಷ್ಣನಿಗೆ ಪ್ರೀತಿಯಾಗಿ, ಓ ಇವನು ಅರ್ಜುನನ ಭಕ್ತನಾದನಲ್ಲ, ಇನ್ನಿವನನ್ನು ಕೊಲ್ಲಬಾರದು ಅಂತ ಕೃಷ್ಣ ಉಳಿಸಿದ್ನಂತ. ಇದೇ ಸಂದೇಶ. ಬರೇ ಪರಮಾತ್ಮನಿಗೆ ಮಾತ್ರ ನಾವು ಪೂಜೆ ಮಾಡ್ತೇವೆ ಅಂತ ಹೊರಟ್ರೆ ಭಗವಂತ ಪ್ರೀತನಾಗುವುದಿಲ್ಲ. ನಮಗೆ ಗಡಿಕೆ ಮಾಡ್ತಾನೆ ಬೇಕಾದ್ರೆ, ಯಾವಾಗ ಅವನ ಭಕ್ತರಾಗಿರ್ತಕ್ಕಂಥ ದೇವತೆಗಳನ್ನ ನಾವು ಆರಾಧನೆ ಮಾಡಲಿಲ್ಲ ಅಂತಾದ್ರೆ, ತದ್ಭಕ್ತ ದ್ವೇಷ ಏವಚ ಅಂತ, ವಿಷ್ಣು ಭಕ್ತರ ದ್ವೇಷವೂ ಕೂಡ ಒಂದು ವಿಷ್ಣು ದ್ವೇಷದ ಪ್ರಭೇದ ಅಂತಂದಿದ್ದಾರೆ. ಆದ್ರಿಂದ ವಿಷ್ಣು ಪ್ರೀತನಾಗಬೇಕಾಗಿದ್ರೆ ಭಕ್ತರಿಗೆ ಮೊದಲು ನಮಸ್ಕಾರ ಮಾಡ. ಪರಿವಾರತಯ ಗ್ರಾಹ್ಯ ಅಪಿ ಹೇಯ ಪ್ರಧಾನತಃ, ಪ್ರಧಾನವಾಗಿ ನಾವು ಅವರಿಗೆ ಸರ್ವೋತ್ತಮತ್ವೇನ ಪೂಜೆ ಮಾಡದಿದ್ರು ಕೂಡ ಪರಮಾತ್ಮನ ಪರಿವಾರತ್ವೇನ ಅವರಿಗೆಲ್ಲ ಪೂಜೆ ಮಾಡಲೇಬೇಕು. ಅದರಿಂದ ದೇವಾರಿಯಾಗಿದ್ದಾನೆ, ದೇವಶತ್ರುವಾಗಿದ್ದಾನೆ ಅಂತ ಮೈನ ಮೇಲೆ ಚಕ್ರ ಎತ್ತಿದ್ದ. ಅವನು ಅರ್ಜುನನ ಕಾಲಿಗೆ ಬಿದ್ದು ಕೂಡಲೇ ಸಂರಕ್ಷಣೆ ಮಾಡಿ. ಪರಿವಾರದವರನ್ನ ಬಿಟ್ರೆ ಆವಾಗ ಪರಮಾತ್ಮನಿಗೆ ಪ್ರೀತಿ ಆಗುವುದಿಲ್ಲ ಅಂತ ತಿಳ್ಕೊಳ್ಬೇಕು. ದೇವಾರಿರಿತ್ತೇವ ಮಯಿ ಪ್ರಕೋಪ ಕೃಷ್ಣಸ್ಯ ತೇನಾಹಮಿಮಂ ಪುರಂದರಂ ಪಾರ್ಥಾತ್ಮಕಂ ಶರಣಂ ಯಾಮಿ ತೇನ ಕೃಷ್ಣ ಪ್ರಿಯ ಶ್ಯಾಂ ಕೃಷ್ಣ ಪ್ರಿಯ ಶ್ಯಾಂ ಇತಿ ತಸ್ಯ ಬುದ್ಧಿ. ಇಂಥ ಬುದ್ಧಿವಂತಿಕೆ ಮಾಡಿ ಮಯಾಸುರ ಇಂದ್ರಾವತಾರಿಯಾದ ಅರ್ಜುನನಿಗೆ ಶರಣು ಹೊಂದಿದ್ದ. ಆಮೇಲೆ ಯಾವಾಗ ಅವನು ಬದುಕುಳದ, ಖಂಡಭವನ ದಹನ ಆದ ಮೇಲೆ ಬಂದು ಕೇಳಿದಂತೆ ಕೃಷ್ಣನ, ನನಗೆ ನೀನು ಉಪಕಾರ ಮಾಡಿದಿ, ನನ್ನನ್ನು ಕೊಲ್ಲದೆ ಉಪಕಾರ ಮಾಡಿದಿ, ಆದ್ರಿಂದ ನಿನಗೇನು ಮಾಡಬೇಕು ಅಂತ ಕೇಳಿದಾಗ, ಪ್ರಾಣೋಪಕೃತ್ ಪ್ರತ್ಯುಪಕಾರ ಮಾಸು ಕಿಂತೇ ಕರೋಮೀತಿ ಸ ಪಾರ್ಥಮಾ ಅರ್ಜುನನ್ ಕೇಳ್ತಾನೆ. ಆವಾಗ ಅರ್ಜುನ ಅಂದ, ನಿನ್ ಮೇಲೆ ಚಕ್ರ ಪ್ರಯೋಗ ಮಾಡಬೇಕು ಅಂತ ಹೊರಟವರು ಕೃಷ್ಣ, ಕಾಲಿಗೆ ನನ್ನ ಕಾಲಿಗೆ ಬಿದ್ದೀನಿದೆ, ಆದ್ರೆ ನಿನ್ನನ್ನು ಬದುಕುಳಿಸಿದ್ದು ಕೃಷ್ಣ, ಚಕ್ರ ಪ್ರಹಾರ ಮಾಡದೆ ಬಿಟ್ಟವನು ಅವನು, ಅವನನ್ನು ಕೇಳು. ಇದು ಅರ್ಜುನ ಹೇಳಿದ ಮಾ. ಕೃಷ್ಣ ಏನ್ ಹೇಳ್ತಾನೆ ಮಾಡ್ಬಿಡು, ನನಗೇನ್ ಪ್ರತ್ಯುಪಕಾರ ಬೇಕಾಗಿಲ್ಲ, ಕೃಷ್ಣನ್ ಕೇಳು ಅಂತ. ಮಯಾಸುರ ಕೃಷ್ಣನ ಬಂದು ಕೇಳಿದ್ನಂತೆ, ನೀನ್ ನನ್ನ ಮೇಲೆ ಚಕ್ರ ಪ್ರಹಾರ ಮಾಡಿದೆ ಉಳಿಸಿದಿ, ನಾನೇನ್ ಮಾಡ್ಲಿ, ನಿನಗೆ ಏನು ಉಪಕಾರ ಮಾಡಬೇಕು ಪ್ರತ್ಯುಪಕಾರ ಅಂತ ಕೇಳಿದಾಗ ಕೃಷ್ಣ ಅಂತಾನೆ, ನನಗೇನು ಪ್ರತ್ಯುಪಕಾರ ಮಾಡೋದು ಬೇಡ ನೋಡಿ, ಅದು ಆಗಿದೆ, ನನಗೇನು ಪ್ರತ್ಯುಪಕಾರ ಮಾಡೋದು ಬೇಡ, ನನ್ನ ಭಕ್ತರಾಗಿರ್ತಕ್ಕಂಥ ಪಾಂಡವರಿಗೆ ಪ್ರತ್ಯುಪಕಾರ ಮಾಡು ಅಂತ. ದೇವರನ್ನ ಪ್ರೀತಿ ಪಡಿಸಬೇಕಾಗಿದ್ರೆ ದೇವರ ಭಕ್ತರಾಗಿರ್ತಕ್ಕಂಥವರಿಗೆ ನಾವು ಅವರನ್ನ ಸಂತೋಷ ಪಡಿಸಿಬಿಟ್ರೆ ಸಾಕು, ಅದೇ ವಿಷ್ಣು ಪೂಜೆ, ಇನ್ನೇನೂ ಬೇಕಾಗಿಲ್ಲ. ಭಗವಂತನಿಗೆ ಪ್ರಿಯರು ಯಾರ್ಯಾರಿದ್ದಾರೆ ಅವರನ್ನ ಗೌರವಿಸ್ತಾ ಹೋದ್ರೆ ಅದೇ ಭಗವಂತನಿಗೆ ಪೂಜೆ ಆಗ. ಪಾಂಡವರಿಗೆ ಪ್ರತ್ಯುಪಕಾರ ಮಾಡು ಅಂತ. ಏನು ಅಂದ್ರೆ, ಪಾಂಡವರಿಗೆ ಈ ಇಂದ್ರಪ್ರಸ್ಥದಲ್ಲಿ ಒಂದು ದಿವ್ಯವಾದ ಸಭಾ ನಿರ್ಮಾಣ ಮಾಡಿಕೊಡು, ಸಭಾಭವನವನ್ನ ನಿರ್ಮಾಣ ಮಾಡಿಕೊಡು ಅಂತ ಮಯಾಸುರನಿಗೆ ಹೇಳ್ತಾನೆ. ಈಗ ನಾಲ್ಕು ಪಕ್ಷಗಳು ಒಂದು ರೀತಿ ಉಳಿದವು, ಅಶ್ವಸೇನ
ಉಳಿದ ಆದರೆ ದ್ವೇಷ ಮಾಡಲಿಕ್ಕೆ ಕರ್ಣನ ಕಡೆ ಹೋಗಿ ಸೇರಿಕೊಂಡ. ಮಯಾಸುರ ಅರ್ಜುನನ ಕಾಲಿಗೆ ಬಿದ್ದು ಸಂರಕ್ಷಿತನಾಗಿ ಸಭಾ ನಿರ್ಮಾಣ ಮಾಡ್ತಾನೆ. 14 ತಿಂಗಳಲ್ಲಿ ಮಾಡಿದನಂತೆ ಮಯಸಭಾ ಅಂತ, ಬಹಳ ಪ್ರಸಿದ್ಧವಾದ ಸಭಾ. ಆ ಮಯಸಭಾ ನಿರ್ಮಾಣ ಮಾಡಿದ್ದು 14 ತಿಂಗಳಲ್ಲಿ. ಕೃಷ್ಣೋಭಿರಾಜ್ಞೆ ಅತಿ ವಿಚಿತ್ರ ರೂಪ ಸಭಾಕೃತವು ಆದಿಶಪ್ತಾಂಶ ಚಕ್ರೆ, ಎಲ್ಲೆಲ್ಲೂ ಇರಬಾರದು ಅಂಥ ಸಭಾ ನಿರ್ಮಾಣ ಮಾಡು. ಅಷ್ಟು ಭವ್ಯವಾದಂತಹ ಸಭೆ ನಿರ್ಮಾಣ ಮಾಡಿದಾನ. ಅನಿರ್ಗಮಂ ಪ್ರಾಣಿನಾಂ ಅರ್ಥಿತೌತೌ ಹುತಾಶನೇನಾಥ ವಿಧಾಯ ಜಗ್ಮತುಃ. ಇನ್ಯಾರೂ ಹೊರಗಡೆ ಹೋಗದಿದ್ದ ಹಾಗೆ ಅರ್ಜುನ ಮತ್ತು ಕೃಷ್ಣರು ಆ ಖಾಂಡವ ವನದಿಂದ ಯಾರೂ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ, ಇವರಿಷ್ಟು ಬಿಟ್ಟರೆ ಆ ರೀತಿ ಅವ್ರನ್ನಲ್ಲೇ ಉಳಿಸ್ತಾ ಇದ್ರು. ಅಗ್ನಿ ಎಲ್ಲರನ್ನೂ ಕೂಡ ಸುಟ್ಟಾಯ್ತು. ಅನಂತರ ಇಷ್ಟು ಮಾಡಿ ಮಯಸಭಾ ನಿರ್ಮಾಣನೂ ಆಯಿತು, ಬಂದಿದ್ದಾರೆ. ಉಳಿದವರೆಲ್ಲ ಸಂತೋಷಪಟ್ಟರು ಕೃಷ್ಣ ಅರ್ಜುನರ ಈ ಕಾರ್ಯ ತಿಳ್ಕೊಂಡು. ಜನಾರ್ದನಾಜ್ಞೆಯ ಮಯಸ್ಸ ಮಸ್ತ ಕೌತುಕೋತ್ತರಾಂ ಸಭಾಂ ವಿಧಾಯ ಭೂಭೃತೆ ಗದೌ ಗದಾಮೃಕೋದರೇ. ಅಂತೂ ಸಭಾ ನಿರ್ಮಾಣ ಮಾಡಿದ ಮೇಲೆ ಆ ಮಯ ಅಸುರರ ಶಿಲ್ಪಿ, ಅವನು ದೈತ್ಯರ ಶಿಲ್ಪಿ, ದೇವತೆಗಳ ಶಿಲ್ಪಿ ವಿಶ್ವಕರ್ಮ, ದೈತ್ಯ ಶಿಲ್ಪಿ ಮಯಾಸುರ. ಅವನು ಈ ಜನಾರ್ದನಾಜ್ಞೆಯ ಮಯ ಕೃಷ್ಣನ ಆದೇಶದಂತೆ ಸಮಸ್ತ ಕೌತುಕೋತ್ತರ, ಏನೇನು ಕುತೂಹಲ ಭರಿತವಾಗಿರಬೇಕು ಅಂತ ಅದೆಲ್ಲ ಮುಂದೆ ಬರ್ತದೆ, ಏನೇನು ಕುತೂಹಲ ಇತ್ತು ಅಂತ, ಅಂಥ ಕುತೂಹಲ ಭರಿತವಾದ ಸಭಾ ನಿರ್ಮಾಣ ಮಾಡಿ ಯುಧಿಷ್ಠಿರನಿಗೆ ಕೊಟ್ಟನಂತೆ. ಅದೇ ಸಂದರ್ಭದಲ್ಲಿ ಭೀಮನ ಪ್ರೀತಿಯನ್ನು ಕೂಡ ಗಳಿಸಬೇಕು ಅಂತ ಹೇಳಿ ಭೀಮಸೇನನಿಗೆ ಆ ಮಯ ಒಂದು ಗದೆಯನ್ನು ತಂದುಕೊಟ್ಟನಂತೆ. ಇದು ಭೀಮನ ಗದೆ ವೃತ್ತಾಂತ. ಅರ್ಜುನನ ಆಯುಧಗಳು ರಥದ್ದೆಲ್ಲ ಬಂತು, ಎಲ್ಲಿಂದ ಬಂತು ಏನು ಅಂತ. ಆ ಸಂದರ್ಭದಲ್ಲಿ ಭೀಮನಿಗೆ ಒಂದು ಗದೆ ತಂದುಕೊಟ್ಟನಂತೆ. ಯಾವುದದು ಗದೆ ಅಂತ ಅಂದ್ರೆ ಬಿಂದು ಸರೋವರ ಅಂತ ಒಂದು ಸರೋವರ. ಆ ಬಿಂದು ಸರೋವರದಲ್ಲಿ ಆ ಗದೆ ಇತ್ತಂತೆ. ಅದನ್ನಲ್ಲಿಟ್ಟವನು ಮುಚುಕುಂದ ಮಹಾರಾಜ. ಸೂರ್ಯವಂಶದಲ್ಲಿ ಒಬ್ಬ ಮುಚುಕುಂದ ಅಂತ ರಾಜ ಇದ್ದಾನೆ, ಭಾಗವತದಲ್ಲಿ ಅವನ ಕಥೆ ಬರ್ತದೆ. ಕೃಷ್ಣನನ್ನು ಕಂಡವನು ಸೂರ್ಯವಂಶದ ರಾಜ, ಕೃಷ್ಣನನ್ನು ಕಂಡವನು. ಕೃಷ್ಣನಿಂದ ವಿಶೇಷ ಅನುಗ್ರಹಕ್ಕೂ ಪಾತ್ರನಾಗಿದ್ದಾನೆ. ಆ ಮುಚುಕುಂದನನ್ನು ಎಬ್ಬಿಸಿದ್ದೇ ಕೃಷ್ಣ, ಮಲಗಿ ನಿದ್ದೆ ಹೊಡಿತಿದ್ದಂತೆ. ಅಲ್ಲೋ ಇಂಥ ರಾಜನಾಗಿ ಹುಟ್ಟಿ ಸುಮ್ಮನೆ ಮಲಗಿ ನಿದ್ದೆ, ಅದು ವರ ಕೇಳಿ. ದೇವದಾನವರ ಯುದ್ಧದಲ್ಲಿ ದೇವತೆಗಳಿಗೆ ಸಹಾಯ ಮಾಡಿದ, ದೇವತೆಗಳಿಗೆ ಜಯ ಬಂತು, ಏನ್ ವರ ಬೇಕು ಅಂತ ಕೇಳಿದ್ರೆ ನನಗೆ ನಿದ್ದೆ ಬರಲಿ ಎಂದಂತ. ನಿದ್ದೆನೆ ಬರ್ತಿದ್ದಿಲ್ಲ ಅಂತ ಅವನಿಗೆ. ಆದ್ರಿಂದ ದೇವತೆಗಳು ವರ ಕೊಡ್ತೀವಿ ಅಂತಂದಾಗ ಮೊದಲು ಕೇಳಿದ್ದು ನಿದ್ದೆ. ಸರಿ, ಅಷ್ಟೇ ಬರೇ ನಿದ್ದೆ ಕೇಳಿದ್ರಾದ್ರೂ ಆಗ್ತಿತ್ತು. ನಾನ್ ನಿದ್ದೆ ಮಾಡಬೇಕು, ಯಾರ್ಯಾರು ನನ್ನ ಎಬ್ಬಿಸಬಾರ್ದು ಅಂತ, ಅದು ಬೇರೆ. ನಿದ್ದೆ ಮಾಡಿದಾಗ ಯಾರೂ ಎಬ್ಬಿಸಬಾರ್ದು, ಯಾರಾದ್ರೂ ಎಬ್ಬಿಸಿದ್ರೆ ಎಬ್ಬಿಸಿದವರು ಸತ್ತು ಹೋಗ್ಬೇಕು ಅಂತ ಇನ್ನೊಂದು ವರ ಕೇಳಿದ್ವಿ. ಯಾರು ಎಬ್ಬಿಸಲಿಕ್ಕೆ ಸಾಧ್ಯ ಅವನ? ಇಂಥ ವರ ಕೇಳಿ ಮಲಗಿಬಿಟ್ಟು, ಯಾವುದೋ ಗುಹೆಗೆ ಹೋಗಿ ಮಲಗಿಬಿಟ್ನಂತೆ. ಕೃಷ್ಣನಿಗೆ ಸಮಾಧಾನ ಆಗಲಿಲ್ಲ. ನ ದೇವತೋಷಣಂ ವೃಥಾ, ದೇವತೆಗಳನ್ನು ಸಂತೋಷ ಪಡಿಸಿದ್ದಾನೆ, ದೇವತೆಗಳಿಗೆ ಜಯ ಬರೋ ಹಾಗೆ ಮಾಡಿದ್ದಾನೆ. ವರ ಕೇಳು ಅಂತಂದ್ರೆ ಇಂಥ ವರ ಕೇಳಿಬಿಟ್ನಲ್ಲ, ಅವನೇನಾದ್ರೂ ಮಾಡಿ ಎಬ್ಬಿಸಬೇಕು ಅಂತಿತ್ತು ಕೃಷ್ಣನಿಗೆ. ಆದ್ರೆ ಎಬ್ಬಿಸಿದವರು ಸಾಯ್ತ, ಯಾರನ್ನ ಹೋಗಿ ಎಬ್ಬಿಸು ಅಂತಂದ್ರೆ ಸತ್ತು ಹೋಗಿಬಿಡ್ತಾರೆ. ಅದಕ್ಕೇನು ಮಾಡಿದ, ಕಾಲಯವನ ಅಂತ ಒಬ್ಬನು ಕೃಷ್ಣನ ಹತ್ರ ಯುದ್ಧಕ್ಕೆ ಬಂದಾಗ ಇವನು ಮುಚುಕುಂದ ಮಲಗಿದ ಗುಹೆ ಒಳಗೆ ಹೋಗಿ ಅಲ್ಲಿ ಅಡಕೊಂಡು ತಾನು ಅಡಕೊಂಡು ತನ್ನ ಶಲ್ಯ ಅವನಿಗೆ ಹೊದಿಸಿ ಅಡಕೊಂಡು ನಿಂತು ಬಿಟ್ಟಿದ್ದಂತೆ.